ಬಿಬಿಎಂಪಿಯ ಬಜೆಟ್ನಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ವಿತರಣೆ ಅನುದಾನ ಹಂಚಿಕೆ ಬಹುನಿರೀಕ್ಷೆಯ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಆಯವ್ಯಯ 2023ರ ಬಜೆಟ್ ಮಂಡನೆಯಾಗಿದೆ ಇದರ ಸಾರ್ವಜನಿಕ ಶಿಕ್ಷಣಕ್ಕೆಂದೇ 100 ಕೋಟಿಗೂ ಅಧಿಕ ಅನುದಾನ ಘೋಷಣೆಯಾಗಿದೆ ಬೆಂಗಳೂರಿನಲ್ಲಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಇರುವಂತಹ ಒಟ್ಟು 47 ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ಶಾಲೆಗಳ ಮೂಲಸೌಕರ್ಯ ಅಭಿವೃದ್ಧಿ ಸೇರಿದಂತೆ ವಿವಿಧ ಕಾರಣಕ್ಕಾಗಿ 152.61 ಕೋಟಿ ರೂಪಾಯಿ ಹಂಚಿಕೆಯನ್ನು ಮಾಡಲಾಗಿದೆ ಈ ಪೈಕಿ ಅದರಲ್ಲಿ 25 ಕೋಟಿ ರೂಪಾಯಿ ಅನುದಾನವನ್ನು ಮಕ್ಕಳಿಗೆ ಉಚಿತ ಲ್ಯಾಪ್ಟಾಪ್ ನೀಡಲು ಒದಗಿಸುವುದಾಗಿ ಬಿಬಿಎಂಪಿ ಘೋಷಣೆ ಮಾಡಿದೆ ಬಿಬಿಎಂಪಿ ಅಧೀನದಲ್ಲಿರುವಂತಹ ಶಾಲೆಗಳಲ್ಲಿ ಕಲಿತಾ ಇರುವ ಮಕ್ಕಳ ಪೈಕಿ ಒಟ್ಟು 10,000 ಅಧಿಕವಾಗಿ ಹಿಂದುಳಿದಿರುವಂತಹ ಬಡ ಮಕ್ಕಳಿಗೆ 5 ಕೋಟಿ ರೂಪಾಯಿ ಹಣದಲ್ಲಿ ಲ್ಯಾಪ್ಟಾಪ್ ಅನ್ನು ವಿತರಿಸಲಾಗುವುದು ಈ ಸಂಬಂಧ ಬಿಬಿಎಂಪಿ ಯೋಜನೆ ರೂಪಿಸಿಕೊಂಡಿದೆ ಇದರಿಂದ ಬಡ ಮಕ್ಕಳು ಲ್ಯಾಪ್ಟಾಪ್ ಅನ್ನು ಪಡೆದುಕೊಂಡು ಇಂದಿನ ಡಿಜಿಟಲ್ ಶಿಕ್ಷಣದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬಹುದಾಗಿದೆ ಈ ಕುರಿತು ಮುಂದಿನ ದಿನಗಳಲ್ಲಿ ಬಿಬಿಎಂಪಿ ಮತ್ತೆ ಆದೇಶವನ್ನು ಹೊರಡಿಸಲಿದೆ ಅದರಲ್ಲಿ ಲ್ಯಾಪ್ಟಾಪ್ ಖರೀದಿ ಟೆಂಡರ್ ಆಹ್ವಾನ ಲ್ಯಾಪ್ಟಾಪ್ ಒಮ್ಮೆಲೆ ಉದ್ದೇಶದ ಎಲ್ಲಾ ಮಕ್ಕಳಿಗೆ ವಿತರಿಸಬೇಕು ಅಥವಾ ಹಂತ ಹಂತವಾಗಿ ವಿತರಣೆ ಮಾಡಬೇಕು ಎಂಬ ಇತ್ಯಾದಿ ಮಾಹಿತಿಯನ್ನು ಪಾಲಿಕೆ ತಿಳಿಸಿ ಹಣ ಬಿಡುಗಡೆ ಮಾಡಲಿದೆ ಇನ್ನು ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ಒದಗಿಸಲಾಗ್ತಾ ಇರುವಂತಹ ಒಟ್ಟು 152 ಕೋಟಿ ವೆಚ್ಚದಲ್ಲಿ ಶಾಲೆಗಳ ನವೀಕರಣ ಸ್ಮಾರ್ಟ್ ತರಗತಿಗಳ ಸ್ಥಾಪನೆ ಪಠ್ಯಪುಸ್ತಕ ಖರೀದಿ ಸಮವಸ್ತ್ರ ಖರೀದಿ ಮತ್ತು ವಿತರಣೆ ಹಾಗೆ ಶೂ ಮತ್ತು ಸಾಕ್ಸ್ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಅಬ್ದುಲ್ ಕಲಾಂ ಹೆಸರಿನಲ್ಲಿ ಕನಸಿನ ಶಾಲೆ ಹೊಸ ಯೋಜನೆ ಓದುವ ಬೆಳಕು ಯೋಜನೆಗಳಿಗೆ ಬಳಕೆಯಾಗಲಿದೆ ಎಂದು ಬಿಬಿಎಂಪಿ ಮಾಹಿತಿಯನ್ನು ನೀಡಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ